ವೀಕ್ಷಕರಿಗೆ ನಮಸ್ಕಾರ ವಿಜಯಭಾಸ್ಕರ್ ಸಿನಿಮಾ ಯಾನದಲ್ಲೇ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಪುಟ್ಟಣ್ಣ ಕಣಗಲ್ ಆರತಿ ಅಧಿಕೃತವಾಗಿ ಮದುವೆ ಆದ ಮೇಲೆ ಆರತಿಯವರ ಸಹೋದರರೆಲ್ಲ ಸೇರಿ ಒಂದು ಸಿನಿಮಾ ಮಾಡಿಕೊಡಿ ಅಂತ ಪುಟ್ಟಣ್ಣ ಕೇಳ್ತಾರೆ ಆರ್ಗಲ್ ಬ್ರದರ್ಸ್ ಅನ್ನುವ ಲಾಂಛನದಲ್ಲಿ ಒಂದು ಸಿನಿಮಾ ಆಗಬೇಕು ಪುಟ್ಟಣ್ಣ ಈ ಸಿನಿಮಾಕ್ಕೆ ಶ್ರೀನಿವಾಸ್ ಒಂದು ಸಣ್ಣ ಕಥೆಯನ್ನು ಆಯ್ಕೆ ಮಾಡಿಕೊಳ್ತಾರೆ ಗೋಲ್ ಗುಂಬಸ್ನಲ್ಲಿ ಇದರ ಚಿತ್ರೀಕರಣ ಆಗಬೇಕು ಅಂತ ಹೇಳ್ತಾರೆ ಚಿತ್ರದುರ್ಗದ್ದೇನೋ ಹೇಗೋ ಪರ್ಮಿಷನ್ ಪುಟ್ಟಣ್ಣ ಸಿಗುತ್ತೆ ಆದರೆ ಗೋಲ್ ಗುಂಬಸ್ನಲ್ಲಿ ಅನುಮತಿ ಸಿಕ್ಕಲ್ಲ ಚಿತ್ರೀಕರಣ ಆಗೋದಕ್ಕೆ ಅವರು ತುಂಬ ಪ್ರಯತ್ನ ಪಟ್ಟರೂ ಆಗಲ್ಲ ಅವ್ರು ಪುಟ್ಟಣ್ಣ ಒಂದು ಸವಾಲನ್ನು ತೊಗೊಳ್ತಾರೆ ಗೋಲ್ ಗುಂಬಸ್ನ ಸೆಟ್ ಹಾಕಿ ಔಟ್ಡೋರ್ ಮಾತ್ರ ಗೋಲ್ ಗುಂಬಸ್ ಬಿಜಾಪುರದಲ್ಲಿ ತೆಗೆದು ಉಳಿದಿದ್ದನ್ನು ಅವರು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ತೆಗಿತಾರೆ ಇವತ್ತು ಪುಟ್ಟಣ್ಣ ಅವರ ಸಿನಿಮಾಗಳಲ್ಲಿ ಅಲಭ್ಯವಾಗಿರುವ ಸಿನಿಮಾ ಅಂದರೆ ಫಲಿತಾಂಶ ಯಾಕೆ ಅಂತಂದರೆ ಇದರ ವಿತರಕರ ಸಮಸ್ಯೆಯಿಂದಾಗಿ ಸಿನಿಮಾದ ಪ್ರತಿ ಇವತ್ತು ಸಿಗ್ತಾ ಇಲ್ಲ ಈ ಸಿನಿಮಾ ನೋಡಿದವರು ಯಾರಾದರೂ ಹಳಬರಿದ್ರೆ ನಿಮಗೆ ಮಿನಿಯೇಜರ್ನಲ್ಲಿ ನಾಗರಾಜರಾವ್ ಈ ಸಿನ್ಮಾದ ಸೆಟ್ಗಳನ್ನು ಮಾಡಿರುವುದು ಅಂತ ಯಾರಿಗೂ ಕೂಡ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಅದ್ಭುತವಾಗಿ ಈ ಸಿನಿಮಾವನ್ನು ಮಾಡಿದ್ದಾರೆ ಪುಟ್ಟಣ್ಣ ಅವರ ಬಹಳ ಮಹತ್ವಾಕಾಂಕ್ಷಿ ಅಂತ ಸಿನ್ಮಾ ಇದು ಈ ಸಿನಿಮಾದಲ್ಲಿ ಮೂಲ ಕಥೆಯಲ್ಲಿ ಗೋಲ್ ಗುಂಬಜ್ನಿಂದ ನಾಯಕಿ ಬಿದ್ದು ಸತ್ತು ಹೋಗ್ತಾಳೆ ಇದು ಒಂದು ರೀತಿ ಗಂಡ ಹೆಂಡತಿ ಇಬ್ಬರ ನಡುವೆ ನಡೀತಕ್ಕಂಥ ಸಂಬಂಧದ ಕತೆ ಭಾಳ ಸೂಕ್ಷ್ಮವಾದ ಕಥೆ ಇದು ಹೆಂಡ ಗಂಡ ಕೇಳೋದು ನಿನ್ನ ಬದುಕಿನಲ್ಲಿ ಯಾರ್ಯಾರು ಬಂದಿದ್ದ ಅಂಥೇಳಿ ಹೆಂಡತಿ ಗಂಡನ ಬದುಕಿನಲ್ಲಿ ಯಾರ್ಯಾರು ಬಂದಿದ್ರು ಅಂತ ಹೇಳಿ ಇದು ಒಂದು ರೀತಿ ಸಂಬಂಧವನ್ನು ಪರೀಕ್ಷೆಗೆ ಇಟ್ಕೊಳ್ಳುವಂಥ ಕತೆ ಇದು ಇದರಲ್ಲಿ ಮತ್ತೆ ಗಂಡ ಹಿಂಸೆ ಮಾಡೋಕ್ಕೆ ಶುರು ಮಾಡ್ತಾನೆ ಹೌದಾ ಅವನ ಜೊತೆ ನಿಂಗೆ ಹಂಗೆ ಸಂಬಂಧ ಐತೆ ಅಷ್ಟೇ ಪರಿಚಯ ಇತ್ತ ಅಂತ ಹೇಳಿ ನಾಯಕಿ ಗೋಲ್ ಗುಂಬಜಿಂದ ಬಿದ್ದು ಸತ್ತು ಹೋಗ್ತಾಳೆ ಇದು ಮೂಲ ಕಥೆ ಇದು ಪುಟ್ಟಣ್ಣವ್ರು ಏನು ಬದಲಾಯಿಸಿದ್ರು ಅಂತಂದರೆ ವಿಸ್ಪರ್ ಗ್ಯಾಲರಿಯಿಂದ ನಾಯಕ ಬಂದು ನಾಯಕಿಯನ್ನು ಕಾಪಾಡ್ತಾನೆ ಅವರ ಅನುಮಾನಗಳು ದೂರ ಆಗುತ್ತೆ ಅಂಥೇಳಿ ಇದು ಫಲಿತಾಂಶ ನಿಜವಾದ ಫಲಿತಾಂಶ ಈ ಸಿನಿಮಾಕ್ಕೆ ವಿಜಯ್ ಭಾಸ್ಕರ್ ಬಹಳ ವಿಭಿನ್ನವಾದ ಸಂಗೀತ ನಿರ್ದೇಶನವನ್ನು ಮಾಡಿದ್ರು ಲವ್ ಎಂದರೆ ಅದು ಹೇಗಿದೆ ಗೊತ್ತೇನು ಒಂದು ಪ್ರಶ್ನೆ ಇದೆ ಅದಕ್ಕೆ ಉತ್ತರನೂ ಇದೆ ಇದು ನಿಮ್ಮ ವಿಜಯಭಾಸ್ಕರ್ ಸಂಗೀತ ನಿರ್ದೇಶನದಲ್ಲಿ ಈ ಥರದ ಅವಳಿ ಹಾಡುಗಳನ್ನು ತುಂಬ ನೋಡ್ಬೋದು ಒಂದೇ ಟ್ಯೂನ್ ಅಂತ ಅನಿಸುತ್ತೆ ನಿಮಗೆ ಬಹಳ ಸೂಕ್ಷ್ಮವಾಗಿ ನೋಡಿದ್ರೆ ಪ್ರಶ್ನೆ ಉತ್ತರದ ವ್ಯತ್ಯಾಸವನ್ನು ಈ ಹಾಡಲ್ಲಿ ಅವರು ಹಿಡಿದಿದ್ದಾರೆ ಇನ್ನೊಂದು ಪೇಟೆಯಿಂದ ಬಂದವನೇ ಅಂತ ಒಂದು ಹಾಡನ್ನು ಮಾಡಿದ್ದಾರೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಸಾಂಗು ಈ ಚೆಂಡಿನ ಆಟ ಅಂತೇಳಿ ಇದು ಆರ್ ಎನ್ ಗೋಪಾಲ್ ಅವರು ಪುಟ್ಟಣ್ಣ ಅವರಿಗೆ ಬರೆದ ಕೊನೆಯ ಹಾಡಿದು ಇದು ಬಹಳ ವಿಭಿನ್ನವಾಗಿ ಚಿತ್ರೀಕರಣಗೊಂಡಿದೆ ಫಲಿತಾಂಶ ಪುಟ್ಟಣ್ಣವರು ಬಹಳ ಶ್ರಮಪಟ್ಟು ತೆಗೆದಂಥ ಸಿನಿಮಾ ಇದು ಇದಕ್ಕೆ ನಾಯಕರಾಗಿ ಏರ್ಲೈನ್ಸ್ ಹೋಟ್ಲಲ್ಲಿ ಬಹಳ ದೊಡ್ಡ ಇಂಟ್ರವ್ಯೂ ಮಾಡಿ ಯಾರೂ ಸರಿಯಾದ ನಾಯಕರು ಸಿಗದೆ ಕೊನೆಗೆ ಆರತಿಯವರ ಸಹೋದರ ಸಲಹೆ ಮೇರೆಗೆ ಜಗದೀಶನ ನಾಯಕರಾಗಿ ಅರಸ್ಕೊಂಡು ಈ ಸಿನಿಮಾವನ್ನು ಮಾಡ್ತಾರೆ ಅಂಬರೀಷ್ ಪುರಿ ಅರುಣ್ ಇರಾನಿ ಹೀಗಿಬ್ಬರು ಬಾಲಿವುಡ್ ನಟರನ್ನು ಕರ್ಕೊಂಡು ಬರ್ತಾರೆ ಬಹಳ ದೊಡ್ಡ ಕನಸನ್ನು ಇಟ್ಕೊಂಡಂಥ ಪುಟ್ಟಣ್ಣ ಅವರಿಗೆ ಅತಿ ಅಷ್ಟೇ ದೊಡ್ಡ ನಿರೀಕ್ಷೆ ಆಗುತ್ತೆ ಪುಟ್ಟಣ್ಣ ಅವರ ಸಿನಿಮಾಗಳ ಪಟ್ಟಿಯನ್ನು ನೋಡ್ಕೊಂಡು ಬಂದರೆ ಅತೀ ದೊಡ್ಡ ಸೋತ ಸಿನಿಮಾ ಒಂದು ಸಾಕ್ಷಾತ್ಕಾರರಾದ ಎರಡನೇದು ಫಲಿತಾಂಶ ಇಷ್ಟು ದೊಡ್ಡ ಸೋಲಿನ ನಂತರ ಪುಟ್ಟಣ್ಣ ಮತ್ತೆ ಪುಟಿದೇಳಬೇಕು ಈ ಥರದ ಒಂದು ಬಹಳ ದೊಡ್ಡ ಸವಾಲಿನ ಸ್ಥಿತಿಗೆ ಪುಟ್ಟಣ್ಣ ಸಿಕ್ಕಾಕೊಂತಾರೆ ಪುಟ್ಟಣ್ಣ ಅವರು ಕಷ್ಟಕ್ಕೆ ಸಿಕ್ಕಾಗೆಲ್ಲ ಅವ್ರ ಜೊತೆಗಿದ್ದವರು ವಿಜಯಭಾಸ್ಕರ್ ವಿಜಯಭಾಸ್ಕರ್ ಹೇಳ್ತಾರೆ ಇಲ್ಲ ಬಹಳ ಡಿಫ್ರೆಂಟಾದ ಸಿನಿಮಾ ಮಾಡೋಣ ಪುಟಾಣಿ ಈ ಸಲ ನೀವು ಅಂಥೇಳಿ ಪುಟ್ಟಣ್ಣವ್ರ ಜೊತೆಗೆ ನಾವು ಹಿಂದೆ ಹೇಳಿದಾಗೆ ಬಾಬು ಕೃಷ್ಣಮೂರ್ತಿ ಬಾಬು ಕೃಷ್ಣಮೂರ್ತಿಯವರು ನಮ್ಮ ಸಂಚಿಕೆಯಲ್ಲಿ ಈಗಾಗಲೇ ಪಡವಾರಿಹಳ್ಳಿಯ ಪಾಂಡವರು ಸೃಷ್ಟಿಯಾಗುವ ಹಿಂದಿನ ಕಥೆಯನ್ನೆಲ್ಲ ಹೇಳಿದ್ದಾರೆ ನಂಗೆ ಇದರಲ್ಲಿ ವಿಜಯ್ ಭಾಸ್ಕರ್ ಏನೇನು ಪ್ರಯೋಗಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಹೇಳಬೇಕು ಪಡವಾರಹಳ್ಳಿ ಪಾಂಡವರು ಸಿನಿಮಾದ ಇವತ್ತಿನ ಟೈಟ್ಲ್ ಕಾರ್ಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ವತಂತ್ರ ಹೋರಾಟದ ಸಂಪೂರ್ಣ ಚಿತ್ರಣವನ್ನು ವಿಜಯಭಾಸ್ಕರ್ ಟಳ್ಳಿ ಕಾರ್ಡಲ್ಲಿ ಕೊಡ್ತಾರೆ ವಾದ್ಯದ ವ್ಯತ್ಯಾಸ ಆಕ್ರೋಶ ಸ್ವಾಭಿಮಾನ ಇದೆಲ್ಲವನ್ನು ಪುಟ್ಟಣ್ಣ ಏನೇನು ಅಪೇಕ್ಷೆ ಪಟ್ಟಿದ್ರು ಅದೆಲ್ಲ ಕೂಡ ವಿಜಯಭಾಸ್ಕರ್ ಟ್ಯೂನ್ನಲ್ಲಿ ನಿಮಗೆ ಸಿಕ್ಕತ್ತೆ ಇದು ತೂಕಡಿಸಿ ತೂಕಡಿಸಿ ಬೀಳದಿರು ತಮ್ಮ ಒಂದು ಬಹಳ ವಿಭಿನ್ನವಾದಂಥ ಸೊರಟ್ ಅಶ್ವತ್ ಅವ್ರು ಬರೆದಂಥ ಹಾಡು ಕಯ್ಯಾನ್ ಕಿಯನ್ ರೈ ಅವರ ಎರಡು ಹಾಡನ್ನು ಬಳಸ್ಕೊಳ್ತಾರೆ ಒಂದು ಸಾಗಿದೆ ಸಂಗ್ರಾಮ ಇನ್ನೊಂದು ಹಾಡೊಂದು ಹಾಡಬೇಕು ಸಾಗಿದೆ ಸಂಗ್ರಾಮದ ವಿಶೇಷ ಏನು ಅಂತಂದರೆ ಈಗಿನ ಖ್ಯಾತ ಕಲಾವಿದೆ ಅವರು ತಂದೆ ಜಿ ವಿ ಕೃಷ್ಣ ಇದರಲ್ಲಿ ಪ್ರಧಾನ ಪಾತ್ರದಲ್ಲಿ ಹಾಡಲ್ಲಿ ಅಭಿನಯಿಸಿದ್ದಾರೆ ಈ ಸಿನಿಮಾದಲ್ಲಿ ಎರಡು ಹಾಡುಗಳನ್ನು ದೊಡ್ಡ ದೊಡ್ಡ ಹತ್ರ ಬರೆಸಿದ್ದಾರೆ ಒಂದು ಜನ್ಮ ನೀಡಿದ ಭೂತಾಯಿಯ ಬಹಳ ವಿಭಿನ್ನವಾದಂತಹ ಟ್ಯೂನ್ ಇದು ಎಲ್ಲ ತನ್ನ ದೇಶಭಕ್ತಿಯ ಪ್ರೇಮವನ್ನು ಉಗ್ಗೇರಿಸುವಂಥ ಟ್ಯೂನನ್ನು ವಿಜಯಭಾಸ್ಕರ್ ಕಂಪೋಸ್ ಮಾಡಿದ್ದಾರೆ ಇನ್ನೊಂದು ಶ್ರೀರಾಮ ಬಂದವನೇ ಸ್ವಲ್ಪ ಪ್ಯಾಥೆಟಿಕ್ ಟ್ಯೂನನ್ನು ಇಟ್ಕೊಂಡು ಮಾಡಿದಂತಹ ಸಿನಿಮಾ ಇದು ಆಮೇಲೆ ಕಣ್ಣ ಮುಚ್ಚಿ ಕುಳಿತಾರೆ ಕಾಣುವೇ ನೀನೊಬ್ಬನೇ ಅಂತ ಒಂದು ಹಾಡಿದೆ ಎಲ್ಲದಕ್ಕಿಂತ ಅಂಬರೀಷ್ ಅವರ ಮೊಟ್ಟ ಮೊದಲನೇ ಡ್ಯೇಟ್ ಕಂಪೋಸ್ ಮಾಡಿದವರು ವಿಜಯಭಾಸ್ಕರ್ ಯೇಸುವರ್ಸ ಐತೆ ನಿನಗೆ ನನ್ನ ಬಂಗಾರಿ ಅಂತ ಒಂದು ಹಾಡಿದೆ ಈ ಹಾಡು ಅಂಬರೀಷ್ ಅಭಿನಯಿಸಿದಂಥ ಮೊದಲ ಡ್ಯುಯೆಟ್ ಇದು ಇದನ್ನು ವಿಜಯ ಭಾಸ್ಕರ್ ಮಾಡಿದ್ದು ಒಟ್ಟು ಪಡವರಳ್ಳಿ ಪಾಂಡವರು ಒಂದು ರೀತಿಯಲ್ಲಿ ಬಹಳ ವಿಭಿನ್ನವಾದ ಹಾಡುಗಳನ್ನು ಇಟ್ಟುಕೊಂಡು ಒಂಥರ ಬಹಳ ದೊಡ್ಡ ಶಕ್ತಿಯನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹ ಸಿನಿಮಾ ಅದು ಪಡವರಹಳ್ಳಿ ಪಾಂಡವರು ಗೆದ್ದು ಮತ್ತು ಪುಟ್ಟಣ್ಣ ಚೇತರಿಕೆ ಕಾಣೋದು ಕೂಡ ವಿಜಯಭಾಸ್ಕರ್ ಕಾರಣ ಆಗ್ತಾರೆ ಹೇಗೆ ನಾಗರಾವ್ ಮೂಲಕ ಮತ್ತೆ ಪುಟ್ಟಣ್ಣ ಕಣಗ ಕನ್ನಡಕ್ಕೆ ಸಿಕ್ಕೋ ಹಾಗೆ ಮಾಡಿದ್ರು ಪಡವರಹಳ್ಳಿ ಪಾಂಡವರ ಮೂಲಕ ವಿಜಯಭಾಸ್ಕರ್ ಮತ್ತು ಪುಟ್ಟಣ್ಣ ಅವರನ್ನು ಕನ್ನಡ ಚಿತ್ರರಂಗಕ್ಕೆ ತಂದು ಕೊಡ್ತಾರೆ ವಿಜಯಭಾಸ್ಕರ್ ಯಾವಾಗಲೂ ಒಂದು ಮಾತು ಹೇಳೋರು ಸಂಗೀತದಿಂದಲೇ ಸಿನಿಮಾ ಗೆಲ್ಲುತ್ತೆ ಅಂತ ನಾನು ನಂಬಲ್ಲ ಅಥವಾ ನೀವು ನಂಬಬೇಕಾಗಿಲ್ಲ ಆದರೆ ಸಿನಿಮಾಕ್ಕೆ ಏನು ಬೇಕು ಅನ್ನೋ ಸಂಗೀತ ನಿರ್ದೇಶಕನಿಗೆ ಕೊಟ್ಟಿದ್ದರೆ ಸಂಗ ನಿರ್ದೇಶಕನ ಮನಸ್ಸಲ್ಲಿರೋದನ್ನು ತೆಗೆದ್ರೆ ಸಿನಿಮಾ ಗೆಲ್ಲುವ ಅನೇಕ ಕಾರಣಗಳಲ್ಲಿ ಸಂಗೀತ ಕೂಡ ಒಂದಾಗಬಹುದು ಅಂಥೇಳಿ ಪಡವರಹಳ್ಳಿ ಪಾಂಡವರು ಆದ ಮೇಲೆ ಎರಡು ಸಿನಿಮಾ ಪುಟ್ಟಣ್ಣ ಮತ್ತು ವಿಜಯಭಾಸ್ಕರ್ ಸಂಬಂಧದ ನಡುವೆ ಗ್ಯಾಪನ್ನು ನಾವು ನೋಡ್ತೀವಿ ಅದಕ್ಕೆ ಅನೇಕ ಕಾರಣಗಳಿದೆ ಧರ್ಮಸರೆಯ ಸಿನಿಮಾಕ್ಕೆ ಉಪೇಂದ್ರ ಕುಮಾರ್ ಬರ್ತಾರೆ ರಂಗನಾಯಕಿ ಸಿನಿಮಾಕ್ಕೆ ರಂಗರಾವ್ ಬರ್ತಾರೆ ಆಮೇಲೆ ಪುಟ್ಟಣ್ಣ ಅವರ ಬದುಕಿನಲ್ಲಿ ಅನೇಕ ಏರಿಳಿತಗಳು ನಿಮಗೆಲ್ಲ ಗೊತ್ತೇ ಇದೆ ಆರತಿಯವರಿಂದ ದೂರ ಆದ ಮೇಲೆ ಪುಟ್ಟಣ್ಣ ಅವರು ಒಂದು ಚೇತರಿಕೆ ಹಾದಿಗೆ ಬರಬೇಕಾಗಿರುತ್ತೆ ಒಂದೂವರೆ ವರ್ಷ ಪುಟ್ಟಣ್ಣ ಸಿನಿಮಾನೇ ಮಾಡಿದೆ ಕೂತರು ಅಂತ ಭಾಳ ಕಡೆ ಬರೀತಾರೆ ಅದೇ ನಿಜ ಅಲ್ಲ ಅದು ಮತ್ತು ನೀವು ಪುಟ್ಟಣ್ಣ ಅವರ ಒಟ್ಟು ವೃತ್ತಿ ಜೀವನವನ್ನು ನೋಡಿದ್ರೆ ಹಿಂಗೆ ಒಂದೂವರೆ ಎರಡು ವರ್ಷ ಗ್ಯಾಪ್ ಇರೋದು ಎಲ್ಲ ನಿರ್ದೇಶಕರ ವಿಷಯದಲ್ಲೂ ಕಾಮನ್ ಯಾಕೆಂದರೆ ಕೆಲವು ಸಲ ಸಿನ್ಮಾ ಶುರುವಾಗಿರುತ್ತೆ ಮುಗ್ದಿರಲ್ಲ ಕೆಲವು ಸಲ ಸಿನಿಮಾ ಶುರು ಮಾಡೋಕ್ಕಾಗಿರಲ್ಲ ಅನೇಕ ಕಾರಣಗಳಿರುತ್ತೆ ರಂಗನಾಯಕಿಯ ನಂತರ ಪುಟ್ಟಣ್ಣ ಅವರ ಸಿನಿಮಾದಲ್ಲಿ ಗ್ಯಾಪ್ ಆಗೋದಕ್ಕೆ ಇದೊಂದು ಬಹಳ ಮುಖ್ಯವಾದ ಕಾರಣ ಹುಡುಕ್ತಾ ಇರ್ತಾರೆ ಪುಟ್ಟಣ್ಣ ಕಥೆಯನ್ನು ಹುಡುಕ್ತಾ ಇರ್ತಾರೆ ಬಹಳ ವಿಭಿನ್ನವಾದ ಕತೆ ಬೇಕು ಅಂತ ಹುಡುಕ್ತಾ ಇರ್ತಾರೆ ಜಯನಗರ ಫೋರ್ತ್ ಬ್ಲಾಕ್ನಲ್ಲಿ ಹೆಡ್ಡನಹಟ್ಟಿ ಅಂತ ಒಂದು ಮನೆಯನ್ನು ಮಾಡಿಕೊಂಡು ಇಲ್ಲಿ ಕಥೆ ಹುಡುಕಾಟವನ್ನು ನಡೀತಾ ಇರ್ತಾರೆ ಆಗ ಶ್ರೀನಾಥು ಪುಟ್ಟಣ್ಣ ಹೇಳ್ತಾರೆ ಇಲ್ಲ ಪುಟ್ಟಣ್ಣ ನಾನು ಒಂದು ಬಹಳ ವಿಭಿನ್ನವಾದ ಸಿನಿಮಾನ ನಾವು ಮಾಡೋಣ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂಥೇಳಿ ಶ್ರೀನಾಥ್ ಅವ್ರ ಮುಂದೆ ಬಂದಿದ್ದರಿಂದ ಶ್ರೀನಾಥ್ ಗುಲ್ಬರ್ಗದ ವರ್ಗೀಸ್ ಪುಟ್ಟಣ್ಣ ಮೂರು ಜನ ಕೂಡ ನಿರ್ಮಾಪಕರಾಗಿ ನಿರ್ಮಾಣ ಮಾಡಿದಂಥ ಸಿನಿಮಾ ಮಾನಸರವರು ಮಾನವ ಸರ್ ಅವರಕ್ಕೆ ಮತ್ತೆ ವಿಜಯಭಾಸ್ಕರ್ ಪುಟ್ಟಣ್ಣ ಅವ್ರ ಹತ್ರ ಬರ್ತಾರೆ ಪುಟ್ಟಣ್ಣ ಅವರು ಮತ್ತೆ ಚೇತರಿಕೆ ಆಗೋದಕ್ಕೆ ಮತ್ತೆ ವಿಜಯಭಾಸ್ಕರ್ ಅವರ ದೊಡ್ಡ ನೆರವು ಇಲ್ಲಿದೆ ಇದರಲ್ಲಿ ಪಿ ವಿ ಶ್ರೀನಿವಾಸ್ ಅಷ್ಟೊತ್ತಿಗಾಗಿ ಕನ್ನಡ ಸಿನಿಮಾದ ಹಾಡುಗಳನ್ನು ಹಾಡೋದು ನಿಲ್ಲಿಸ್ಬಿಟ್ಟಿರ್ತಾರೆ ನಿರ್ಮಾಪಕರು ಅವರನ್ನು ಕರೀತಾ ಇರಲ್ಲ ಪುಟ್ಟಣ್ಣ ಮತ್ತೆ ಪಿ ಬಿ ಶ್ರೀನಿವಾಸ್ ಹತ್ರ ಹಾಡಿಸೋಣ ಅಂಥೇಳಿ ಜೆ ಶರುದ್ರಪ್ಪ ಅವರ ರಚನೆ ಪುಟ್ಟಣ್ಣ ಅವರ ಸಿನಿಮಾಗಳಲ್ಲಿ ನೀವು ಒಂದನ್ನು ಗಮನಿಸ್ಬೋದು ಅನೇಕ ಕವಿಗೀತೆಗಳನ್ನು ಬಳಸಿದವರಲ್ಲಿ ಪುಟ್ಟಣ್ಣ ಭಾಳ ಅಗ್ರಗಣ್ಯರು ಕವಿ ಅನೇಕ ಸಿನಿಮಾಗಳಿದೆ ಎರಡು ಜಿ ಶ್ ರುದ್ರಪ್ಪನವರ ರಚನೆಯನ್ನು ಮನಸ್ಸರವ್ರದಲ್ಲಿ ಪುಟ್ಟಣ ಬಳಸಿದ್ದಾರೆ ಕವಿಗೀತೆಗಳಿಗೆ ಸಂಗೀತ ಹಾಕೋದ್ರಲ್ಲಿ ನಾನು ಆಗಲೇ ಹೇಳಿದಾಗೆ ವಿಜಯಭಾಸ್ಕರ್ ಸಿದ್ಧಹಸ್ತರು ಕವಿಯ ಭಾವವನ್ನು ಅರ್ಥ ಮಾಡಿಕೊಂಡು ಏನು ಬೇಕು ಅಂತ ಹೇಳುವಂಥವ್ರು ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು ಕವಿಯೊಬ್ಬ ಹಾಡಿದನು ಈ ಥರದ ಒಂದು ಹಾಡನ್ನು ಬಹಳ ಅದ್ಭುತವಾಗಿ ಕಂಪೋಸ್ ಮಾಡ್ತಾರೆ ಇನ್ನೊಂದು ಹಾಡು ಹಳೆಯದಾದರೆ ಭಾವನವ ನವೀನ ಅಂಥೇಳಿ ಎರಡು ಕವಿಗೀತೆ ಏನಾದ್ರಲ್ಲಿ ಬಳಸ್ಕೊಂಡಿದ್ದಾರೆ ಇನ್ನೊಂದು ಟೈಟ್ಲ್ ಸಾಂಗ್ ಸಾಮಾನ್ಯಕ್ಕೆ ವಿಜಯ ಭಾಸ್ಕರ್ ಇದ್ದಲ್ಲೆಲ್ಲ ಟೈಟ್ಲ್ ಸಾಂಗ್ ಇರುತ್ತೆ ನೀವು ಗಮನಿಸ್ಬೋದು ಬೇರೆ ಸಂಗೀತ ನಿರ್ದೇಶಕರಿಗೆ ಇದು ಸಿಕ್ಕಲ್ಲ ಯಾಕಂದರೆ ಬಹಳ ಅದ್ಭುತವಾದ ಟೈಟ್ಲ್ ಸಾಂಗ್ ಮಾಡ್ತಿದ್ದರು ವಿಜಯಭಾಸ್ಕರ್ ಮತ್ತು ಟೈಟ್ಲ್ ಸಾಂಗ್ ಅಂದರೆ ನಾನು ಹೇಳ್ದಂಗೆ ಆ ಸಿನಿಮಾ ಹೆಸರೇ ಹಾಡಲ್ಲೂ ಬರುತ್ತೆ ಅನ್ನೋದಲ್ಲ ಇಡೀ ಸಿನಿಮಾದ ಅರ್ಥ ಹಾಡಲ್ಲಿ ಸಿಕ್ಕುತ್ತೆ ನಿಮಗೆ ಇದು ಮಾನಸ ಸರೋವರ ಅಂತ ಒಂದು ಹಾಡಿದೆ ಈ ಸಿನಿಮಾದಲ್ಲಿ ಅದರಲ್ಲಿ ನಿಮಗೆ ಬಹಳ ಅದ್ಭುತವಾಗಿ ಸಿಕ್ಕುತ್ತೆ ಆಮೇಲೆ ಈ ಸಿನಿಮಾದ ಅತ್ಯಂತ ಜನಪ್ರಿಯವಾದ ಗೀತೆ ನೀನೇ ಸಾಕಿದಾಗೀ ಈ ಹಾಡನ್ನಂತೂ ವಿಜಯ ಅವರ ಹತ್ರ ಪುಟಣ ಬರೆಸಿ ಬಹಳ ಪ್ಯಾಥೆಟಿಕ್ ಟೋನ್ ಬೇಕು ಅಂತಂದಾಗ ವಿಜಯ್ ಭಾಸ್ಕರ್ ಒಂದು ಮಾತು ಹೇಳ್ತಾರೆ ಪುಟಣ್ಣ ಇದು ಅಳೋ ಹಾಡಲ್ಲ ಇದು ಆತ್ಮವಿಶ್ವಾಸದ ಹಾಡಿದು ಇದರಲ್ಲಿ ದ್ರೋಹದ ಮಾತು ಬರಬಾರ್ದು ಇಲ್ಲಿ ಯಾರು ಏನೇ ಬಿಟ್ಟು ಹೋಗಲಿ ನಾನು ಗೆಲ್ತೀನಿ ಆತ್ಮವಿಶ್ವಾಸ ಬೇಕು ಅಂತ ಹೇಳಿ ನೀವು ನಂಗೆ ವಿಜಯಭಾಸ್ಕರ್ ಯಾವಾಗಲೂ ಭಾಳ ತಮಾಷೆಗೆ ಹೇಳೋರು ಆ ಹಾಡಿನ ಸಾಹಿತ್ಯಕ್ಕೂ ಟ್ಯೂನ್ಗೂ ಭಾಳ ವ್ಯತ್ಯಾಸ ಇದೆ ಸಾಹಿತ್ಯದಲ್ಲಿ ಸೋಲೋ ಮಾತಿದೆ ಟ್ಯೂನಲ್ಲಿ ಗೆಲ್ಲೋ ಮಾತಿದೆ ಅಂತ ನಾನು ಈ ಹಾಡನ್ನು ಇನ್ನೊಂದ್ಸಲ ನೀವು ಕೇಳಬೇಕು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಒಂದು ಆತ್ಮವಿಶ್ವಾಸದಲ್ಲಿ ಈ ಹಾಡನ್ನು ವಿಜಯಭಾಸ್ಕರ್ ಸೃಷ್ಟಿ ಮಾಡಿದ್ದಾರೆ ಮಾನಸರವರ ಗೆಲ್ಲುತ್ತೆ ಇದಕ್ಕೆ ಬಹಳ ಮುಖ್ಯವಾಗಿ ನಾವು ಬಸವರಾಜವ್ರನ್ನ ನೆನಪು ಮಾಡ್ಕೋಬೇಕು ಬಸವರಾಜ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದು ಮಾನಸರವರದಿಂದ ಆ ಸೊಂಡೂರಿನ ಕೆಂಪು ಗಣಿಗಳೆಲ್ಲ ಚಿತ್ರೀಕರಣ ಮಾಡೋದು ಭಾಳ ದೊಡ್ಡ ಸವಾಲು ಇದನ್ನು ಮಾಡಿದ್ರು ಪದ್ಮ ವಸಂತಿನ ನಾಯಕಿಯಾಗಿ ಈ ಸಿನಿಮಾ ಮೂಲಕ ಆಯ್ಕೆಯಾಗಿ ಬಹಳ ದೊಡ್ಡ ಸಾಧನೆಯನ್ನು ಮಾಡೋದು ಕೂಡ ಇದು ನೆರವಾಯಿತು ಮಾನಸ್ಸರ್ ಅವರ ಮತ್ತೊಮ್ಮೆ ಪುಟ್ಟಣ ಕಣಗಲನ್ನು ಕರ್ಕೊಂಡು ಬಂತು ಹೀಗೆ ನಾವು ಆ ಗ್ರಾಫನ್ನು ನೋಡ್ತಾ ಇದ್ದಾಗ ಯಾವಾಗ ಪುಟ್ಟಣ ಕೆಳಗೆ ಬಿದ್ದಿರ್ತಾರೋ ಮೇಲೆತ್ತವರಲ್ಲೇ ವಿಜಯಭಾಸ್ಕರ್ ಮಾನಸ್ಸರ್ ಎರಡು ಹಾಡು ನಾನು ಆಗಲೇ ಹೇಳಿದಾಗೆ ಕನ್ನಡ ಚಿತ್ರರಂಗಕ್ಕೆ ಗಿಟಾರನ್ನು ಇಂಟ್ರೊಡ್ಯೂಸ್ ಮಾಡಿದವರೇ ವಿಜಯಭಾಸ್ಕರ್ ಮತ್ತು ಗಿಟಾರನ್ನು ಎಷ್ಟು ಅದ್ಭುತವಾಗಿ ಬಳಸಬಹುದು ಅಂತ ತೋರಿಸ್ಕೊಟ್ಟವರು ವಿಜಯಭಾಸ್ಕರ್ ಇದರಲ್ಲಿ ನಾ ವೇದಾಂತಿ ಹೇಳಿದನು ಮತ್ತು ಚಂದ ಚಂದ ಈ ಎರಡು ಹಾಡಿನಲ್ಲಿ ಗಿಟಾರನ್ನು ಬಹಳ ಅದ್ಭುತವಾಗಿ ವಿಜಯಭಾಸ್ಕರ್ ಬಳಸ್ಕೊಂಡಿದ್ದಾರೆ ಯಾವ ವಾದ್ಯದಲ್ಲಿ ಯಾವ ಥರದ ಭಾವ ಹೊಮ್ಮತ್ತೆ ಅನ್ನೋದು ಗೊತ್ತಾಗುತ್ತೆ ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಬಹಳ ಅದ್ಭುತವಾದ ಪ್ರಯೋಗಗಳು ಮಾನಸರವರ ಸಿನಿಮಾದಲ್ಲಿ ನಮಗೆ ಸಿಕ್ಕುತ್ತೆ ನಾನು ಆರ್ಕೆಸ್ಟ್ರೈಸೇಷನ್ ಅಂತ ಏನು ಹೇಳ್ತಾ ಇದ್ದೆ ಆರ್ಕೆಸ್ಟ್ರೈಸೇಷನ್ ಎಲ್ಲ ಮಾದರಿಗಳು ಇದರಲ್ಲಿ ನಮಗೆ ಸಿಕ್ಕುತ್ತೆ ಇದಾದ ಮೇಲೆ ಧರಣಿ ಮಂಡಲ ಮಧ್ಯದೊಳಗೆ ಸಿನಿಮಾ ಬರುತ್ತೆ ಇಷ್ಟೊತ್ತಿಗಾಗಲೂ ಪುಟ್ಟಣ್ಣ ಕರುಳಿನ ಕರೆ ಸಿನಿಮಾ ಮಾಡಿರ್ತಾರೆ ಒಂದಿಷ್ಟು ಸಮಾಜವಾದಿ ಚಿಂತನೆಗಳನ್ನು ಇಟ್ಕೊಂಡು ಮಾಡಿದಂತಹ ಸಿನಿಮಾ ಧರಣಿ ಮಂಡಲ ಮಧ್ಯದೊಳಗೆ ಈ ಧರಣಿ ಮಂಡಲ ಮಧ್ಯದೊಳಗೆ ಸಿನಿಮಾದ ವಿಶೇಷ ಏನು ಅಂತಂದರೆ ಇತ್ತೀಚೆಗೆ ನಮ್ಮನ್ನು ಅಗಲಿದಂತಹ ಸಿದ್ಧಲಿಂಗಯ್ಯ ಅವ್ರ ಹತ್ರ ಹಾಡು ಬರೆಸ್ತಾರೆ ಹೀಗೆ ಒಂದೊಂದು ಸಿನಿಮಾದಲ್ಲೂ ಪುಟ್ಟಣ್ಣ ಒಬ್ಬೊಬ್ಬ ಕವಿಗಳ ಹತ್ರ ಹಾಡು ಬರೆಸಿದ್ದಾರೆ ಮಾನಸರವರದಲ್ಲಿ ಜಿ ಎಸ್ ಶುರುದ್ರಪ್ಪನವರು ಹಾಡು ಬರೆಸ್ದಾಗೆ ಸಿದ್ಧಲಿಂಗಯ್ಯನವ್ರ ಹತ್ರ ಹಾಡನ್ನು ಬರೆಸ್ತಾರೆ ವಿಜಯಭಾಸ್ಕರ್ ಭಾಸ್ಕರ್ ಅಂತ ಸಂಗೀತ ನಿರ್ದೇಶಕರು ಇದ್ದಿದ್ದರಿಂದ ಪುಟ್ಟಣ್ಣ ಅವರಿಗೆ ಒಂದು ಆತ್ಮವಿಶ್ವಾಸ ಹೊಸ ಹಾಡು ಎಂಥ ಕವಿಗಳನ್ನು ಕರ್ಕೊಂಬರಲಿ ಅವ್ರು ಟ್ಯೂನ್ ಮಾಡ್ತಾರೆ ಅಂತೇಳಿ ಸಿದ್ಲಿಂಗಯ್ಯನವರು ಅವ್ರ ಮನೆಯಿಂದ ಹೊರಟು ಸಿ ಜಿ ಕೆ ಅವ್ರ ಮನೆಗೆ ಬಂದು ಸಿ ಜಿ ಕೆ ಅವ್ರ ಮನೆಯಲ್ಲಿ ಪುಟ್ಟಣ್ಣ ಕರೆದ್ಬಿಟ್ಟಿದ್ದಾರೆ ಅಯ್ಯೋ ಒಂದು ಹಾಡು ಬರಿ ಅಂಥೇಳಿ ನಾವು ಅವರಲ್ಲ ನಾವು ಹಾಡು ಬರೆಯೋರಲ್ಲ ನಾವು ಅದು ಹೆಂಗೆ ಬರೆಯೋದೋ ಗೊತ್ತಾಗ್ತಾ ಇಲ್ಲ ಬಿಡು ನೀನು ಹೋಳಿಗೆ ಒಂದು ಪೆನ್ ಕೊಡ್ತಾರೆ ಈ ಪೆನ್ನಲ್ಲಿ ಹಾಡು ಬರೀ ನೀನು ಚೆನ್ನಾಗಿದ್ರೆ ಬಳಸ್ಕೊಳ್ತಾರೆ ಇಲ್ಲಿದ್ರೆ ಇಲ್ಲ ಅಂಥೇಳಿ ಸರಿ ಒಂದು ಟ್ಯೂನ್ ಏನನ್ನು ಮಾಡಬೇಕು ಅಂತಂದಾಗ ಟ್ಯೂನ್ನ ಬೇರೆ ಸ್ವರೂಪಗಳನ್ನೆಲ್ಲ ಇಟ್ಕೊಂಡು ಕಲಿಗಾಲವಯ್ಯ ಕಲಿಗಾಲ ಅಂತ ಒಂದು ಹಾಡನ್ನು ಮೊದಲು ಸಿದ್ಧಲಿಂಗಯ್ಯನವರು ಬರೀತಾರೆ ಸಿದ್ಧಲಿಂಗಯ್ಯನವ್ರು ಬರೆದ ಮೇಲೆ ಸಿದ್ಧಲಿಂಗಯ್ಯನವ್ರನ್ನ ಅಪೇಕ್ಷೆ ಪಟ್ಟಿದ್ ಪುಟ್ಟಣ್ಣ ಈ ಥರದ ಹಾಡನ್ನೇ ದಲಿತ ಬಂಡಾಯದ ಧ್ವನಿ ಇರಬೇಕು ಅಂತ ಹೇಳಿ ಆಮೇಲೆ ಇನ್ನೊಂದು ಟ್ಯೂನು ವಿಜಯಭಾಸ್ಕರ್ ಮಾಡ್ತಾ ಇರುವಾಗ ಸಿದ್ಲಿಂಗಯ್ಯ ನಾನು ಬರೀಬಹುದಾ ಇದಕ್ಕೆ ಹಾಡು ಅಂತಾರೆ ಖಂಡಿತ ಬರೀರಿ ವಿಜಯಭಾಸ್ಕರ್ ಕಂಟಿನ್ಯೂ ಮಾಡ್ತಾರೆ ಸಿದ್ಧ್ಲಿಂಗೇ ಗೆಳತಿ ಓ ಗೆಳತಿ ಹಾಡನ್ನು ಬರೀತಾರೆ ಗೆಳತಿ ಓ ಗೆಳತಿ ಬಹಳ ಡಿಫ್ರೆಂಟ್ ರೊಮ್ಯಾಂಟಿಕ್ ಸಾಂಗ್ ಇದರ ಕೆಲವು ಸಾಹಿತ್ಯ ಭಾಗವನ್ನು ಮತ್ತೆ ವಿಜಯಭಾಸ್ಕರ್ ಬದಲಾಯಿಸಿ ಸರಿ ಮಾಡಿ ಕೊಡ್ತಾರೆ ಸಿದ್ಧಲಿಂಗಯ್ಯನವರಿಗೆ ಬಹಳ ಆತ್ಮವಿಶ್ವಾಸದ ಕೊರತೆ ದಲಿತ ಬಂಡಾಯದಿಂದ ಬಂದು ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಬರೀತಾನೆ ಅಂತ ಹೇಳಿಬಿಟ್ಟು ಜನ ಎಲ್ಲಿ ಅನ್ಕೊಂತಾರೋ ಅಂತ ಸಿದ್ಧಲಿಂಗಯ್ಯನ ಹೆಸರಲ್ಲಿ ಬರೆಯೋಲ್ಲ ಆದಿತ್ಯನ ಹೆಸರಲ್ಲಿ ಬರೀತಾರೆ ಆದರೆ ಈ ಹಾಡಿಗೆ ಅವಾರ್ಡೆಲ್ಲ ಬಂದಾಗ ಗೊತ್ತಾಗತ್ತೆ ಇದು ಸಿದ್ಧಲಿಂಗಯ್ಯನವರೇ ಬರೆದ ಹಾಡು ಅಂಥೇಳಿ ಕಾಸನೂ ಬೀಸಿ ಅಂತ ಒಂದು ಬಹಳ ಅದ್ಭುತವಾದ ಹಾಡು ಈ ಸಿನಿಮಾದಲ್ಲಿದೆ ಹೀಗೆ ಒಟ್ಟು ಧರಣಿ ಮಂಡಲ ಮಧ್ಯದೊಳಗೆ ಕೂಡ ಬಹಳ ವಿಭಿನ್ನವಾದಂಥ ಸಿನಿಮಾ ಪುಟ್ಟಣ್ಣ ಇಬ್ಬರು ಮಕ್ಕಳು ಈ ಕಲಿಗಾಲ ವಯ್ಯ ಕಲಿಗಾಲ ಹಾಡಿನಲ್ಲಿ ಅಭಿನಯಿಸಿದ್ದಾರೆ ಅನ್ನೋದು ಬಹಳ ಆಸಕ್ತಿಕರವಾದ ಸಂಗತಿ ತುಂಬ ಯಾನ ಪುಟ್ಟಣ್ಣ ಮತ್ತು ವಿಜಯಭಾಸ್ಕರ್ ಅವರದ್ದು ಇನ್ನೂ ಒಂದು ಸಂಚಿಕೆಯಲ್ಲಿ ನಾನು ಇನ್ನಷ್ಟು ಕುತೂಹಲಕಾರಿಯಾದ ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ